ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಸಿನಿಮಾ ನಟರು ದುಡ್ಡು ಕೊಟ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಡ್ಯಾನ್ಸ್ ಮಾಡಿ ಬರ್ತೀವಿ ಬೇಕಾದ್ರೂ ಮದುವೆ ಮನೆಗೆ ಹೋಗ್ಬೇಕಾದ್ರು ಕುಣಗ್ ಬರ್ತೀವಿ ಅಂತ ಹೇಳಿದ್ರು ಶಾರುಖ್ ಖಾನ್ ಒಂದು ಸಂದರ್ಶನದಲ್ಲಿ ಈಗ ಯಾಕಿದು ನೆನಪಾಯ್ತು ಅಂದ್ರೆ ಮೊನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಹೆಸರಾಂತ ಬಾಲಿವುಡ್ ಸ್ಟಾರ್ ರಣಬೀರ್ ಕಪೂರ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು ಯಾವಾಗ ಒಬ್ಬ ಚಿತ್ರನಟನಿಗೆ ಈ ರೀತಿ ನೋಟಿಸ್ ಜಾರಿ ಆಯ್ತು ಇದರ ಹಿಂದೆ ಏನಿದೆ ಅಂತ ತನಿಖೆ ಮಾಡಲಿಕ್ಕೆ ಶುರು ಮಾಡಿದಾಗ ಅತಿ ದೊಡ್ಡದಾದಂತಹ ಒಂದು ಕಾಂಡ ಬೆಳಕಿಗೆ ಬಂತು ಏನದು ಇಬ್ರು ಇರ್ತಾ ಇರೋದು ಒಬ್ಬನ ಹೆಸರು ಸೌರಭ ಚಂದ್ರಾಕರ್ ಅಂತ ಈತನಿಗೆ ಇಪ್ಪತ್ತೆಂಟು ವರ್ಷ ಈತ ಛತ್ತೀಸ್ಗಢದ ಭಿಲಾಯಿಯಲ್ಲಿ ಹಾಲನ್ನು ಮಾರ್ಕೊಂಡಿದ್ದ ಆಮೇಲೆ ಜೂಸ್ ಅಂಗಡಿ ಇಟ್ಟಿದ್ದ ಈತನ ಒಂದು ಚಟ ಇತ್ತು ಏನು ಜೂಜಾಡೋ ಚಟ ಇತ್ತು ಇವನ ಫ್ರೆಂಡ್ ಒಬ್ಬ ಇದ್ದ ಆತನ ಹೆಸರು ರವಿ ಉಪ್ಪಲ್ ಅಂತ ಈತನಿಗೆ ನಲವತ್ಮೂರು ವರ್ಷ ಈತ ಟೈರ್ ಅಂಗಡಿ ನಡೆಸ್ತಿದ್ದ ಇವನಿಗೂ ಜೂಜಾಡೋ ಚಟ ಇತ್ತು ಇವರಿಬ್ರು ಸೇರಿ ಒಂದು ಆನ್ಲೈನ್ ಗೇಮಿಂಗ್ ಆ್ಯಪ್ ಮಾಡಿದ್ರು ಅದರ ಹೆಸರು ಮಹಾದೇವ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಈ ಮಹಾದೇವ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಇವರು ಮಾಡಿದ್ದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಮಾಡಿದರು ದುಬೈನಲ್ಲಿ ಅಲ್ಲಿ ಒಬ್ಬ ದುಬೈ ಶೇಖ್ ಹಾಗೂ ಒಬ್ಬ ಪಾಕಿಸ್ತಾನಿ ಶ್ರೀಮಂತ ಇಬ್ಬರನ್ನ ಹೋಗಿ ಭೇಟಿ ಆಗ್ತಾರೆ ಭೇಟಿಯಾಗಿ ಅವರಿಂದ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ ಮಾಡಿಸಿ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ ಮಾಡಿ ಭಾರತದಾದ್ಯಂತ ಈ ರೀತಿಯ ಜೂಜನ್ನ ನಡೆಸಲಿಕ್ಕೆ ತಮ್ಮ ದೊಡ್ಡದಾದಂತ ಜಾಲವನ್ನ ಹೆಣಿತಾರೆ ಇದಕ್ಕೂ ರಣಬೀರ್ ಕಪೂರ್ಗು ಏನ್ರಿ ಸಂಬಂಧ ಯಾವುದೋ ಗೇಮಿಂಗ್ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬಿಡಿ ಎರಡೇ ಎರಡು ನಿಮಿಷ ತಡೆದ್ರೆ ಸಂಪೂರ್ಣ ಮಾಹಿತಿ ತಮಗೆ ನೀಡ್ತೀನಿ ಈ ರೀತಿಯಾದಂತ ಒಂದು ಗೇಮಿಂಗ್ ಆ್ಯಪ್ನ ಮಾಡಿದ್ರು ಮಾಡಿದ ಮೇಲೆ ನಾಗ್ಪುರು ಆಮೇಲೆ ಮುಂಬೈ ಭೋಪಾಲ್ ಬೇರೆ ಬೇರೆ ನಗರಗಳಲ್ಲಿ ಇದರ ಆಫೀಸ್ ಮಾಡಿದರು ಮಾಡಿದ್ರು ಮಾಡಿ ದುಬೈಯಿಂದ ಇಂಡಿಯಾ ಮತ್ತು ಪಾಕಿಸ್ತಾನ ನೇಪಾಳ್ಗಳಲ್ಲಿ ಜೂಜು ದಂಧೆಯನ್ನು ನಡೆಸಲಿಕ್ಕೆ ಶುರು ಮಾಡಿದರು ಈ ಜೂಜು ದಂಧೆಯಿಂದ ನೀವು ನಂಬುವುದಿಲ್ಲ ಇದು ಉತ್ಪ್ರೇಕ್ಷೆಯಲ್ಲ ಸುಳ್ಳನ್ನ ಹೇಳ್ತಾ ಇಲ್ಲ ಒಂದು ದಿನಕ್ಕೆ ಈ ಚಂದ್ರಾಕರ್ ಮತ್ತೆ ರವಿ ಉಪ್ಪಲ್ ಏನಿದ್ದಾರೆ ಸೌರಭ್ ಚಂದ್ರಾಕರ್ ರವಿ ಉಪ್ಪಲ್ ಪರ್ ಡೇ ದೇರ್ ಇನ್ಕಮ್ ವಾಸ್ ಟೂ ಹಂಡ್ರೆಡ್ ಕ್ರೋರ್ ರುಪೀಸ್ ಒಂದು ದಿನಕ್ಕೆ ಅವರ ಆದಾಯ ಎರಡು ನೂರು ಕೋಟಿ ರೂಪಾಯಿಗಳು ಈ ದುಡ್ಡನ್ನ ಮನಿ ಲಾಂಡ್ರಿಂಗ್ ಮಾಡ್ತಿದ್ರು ಅವರು ಅಂದ್ರೆ ಇದೆಲ್ಲವನ್ನೂ ಆನ್ಲೈನ್ ಪೇಮೆಂಟ್ ಮಾಡ್ತಿರಲ್ಲ ಎಲ್ಲ ಯು ಪಿ ಐ ಮೂಲಕ ಮಾಡ್ತಿದ್ರು ಇಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರು ಭಾರತ ದೇಶದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಬೇನಾಮಿ ಲೆಕ್ಕದಲ್ಲಿ ದುಡ್ಡನ್ನ ವಹಿವಾಟು ಮಾಡ್ತಿದ್ರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹವಾಲ ಮಾಡ್ತಾ ಇದ್ರು ಹವಾಲ ಅಂದ್ರೆ ಏನು ದುಬೈನಲ್ಲಿ ಒಂದು ಕೋಡ್ ನಂಬರ್ ಕೊಡ್ತಾರ ಅವರು ಆ ಕೋಡ್ ನ ನೀವು ಮುಂಬೈನಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಹೇಳಿದ್ರೆ ಅವರ ದಲ್ಲಾಳಿಗೆ ಹೇಳಿದ್ರೆ ಆ ಕೋಡ್ ನಂಬರ್ ನಿಮ್ಗೆ ಹೇಳಿದ್ರೆ ಇಲ್ಲಿ ಕ್ಯಾಶ್ ಲಭ್ಯ ಆಗತ್ತೆ ಇಲ್ಲಿ ಯಾವುದೇ ರೀತಿಯದಾದಂತಹ ಅಕೌಂಟೆಬಿಲಿಟಿ ಇರೋದಿಲ್ಲ ಈಗ ವಿದೇಶದಿಂದ ಭಾರತದಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಭಾರತ ಸಂತೋಷ ಪಡುತ್ತೆ ಆದ್ರೆ ಅದು ಲೀಗಲ್ ಆಗಿ ಬರಬೇಕು ಕಾನೂನು ಬರಬೇಕು ಭಾರತದ ಕಾನೂನು ಏನಿದೆ ಅದಕ್ಕೆ ಅನುಗುಣವಾಗಿ ಬರಬೇಕು ಆದರೆ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ನಲ್ಲಿ ನಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ ಟ್ರಾನ್ಸಾಕ್ಷನ್ ಕ್ಯಾಶ್ನಲ್ಲಿ ಕ್ಯಾಶ್ ನಲ್ಲಿ ಮಾಡ್ತಾ ಇದ್ರು ಮಾಡಿ ಅಮಾಯಕ ಜನರನ್ನ ರಿಜಿಸ್ಟರ್ ಮಾಡಿಸಿದ್ರಲ್ಲಿ ಅವ್ರದೊಂದು ಐ ಡಿ ಕ್ರಿಯೇಟ್ ಮಾಡಿ ಅವ್ರ ಹೆಸರು ಬ್ಯಾಂಕ್ ಅಕೌಂಟ್ ತಗೊಂಡು ಅದಕ್ಕೆ ದುಡ್ಡು ಹಾಕ್ತಿದ್ರು ದುಡ್ಡು ಹಾಕಿದ ಮೇಲೆ ಎಪ್ಪತ್ತು ಪರ್ಸೆಂಟ್ ಇವ್ರು ತಗೋತಾ ಇದ್ರು ಮೂವತ್ತು ಪರ್ಸೆಂಟ್ ಯಾರ ಹೆಸರು ಬ್ಯಾಂಕ್ ಅಕೌಂಟ್ ಇದೆ ಅವ್ರಿಗೆ ಕಮಿಷನ್ ಅಂತ ಕೊಡ್ತಾ ಇದ್ರು ಹೀಗಾಗಿ ಪಾಪ ತುಂಬಾ ಜನ ಇವ್ರಿಗೆ ತಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ಕೊಡ್ತಾ ಇದ್ರು ಖಾಲಿ ಅಕೌಂಟ್ಗಳನ್ನ ಅದರಲ್ಲಿ ವ್ಯವಹಾರ ನಡೆಸ್ತಾ ಇದ್ರು ಇದಕ್ಕೂ ಮತ್ತು ರಣಬೀರ್ ಕಪೂರ್ಗೂ ಏನು ಸಂಬಂಧ ಮತ್ತೆ ಬರುತ್ತೆ ವಿಷಯ ಹಿಂಗಿದ್ದಾಗ ಇವನ ಮದುವೆ ಆಗತ್ತೆ ಸೌರಭ್ ಕರೆದು ರಾಜಲ್ ಖೈಮಾದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಐದು ಕಾಂಟಿನೆಂಟ್ ಇದಾವೆ ನಿಮ್ಗೆ ಗೊತ್ತಿರುವಂಥದ್ದು ದುಬೈ ಶಾರ್ಜಾ ಈ ರೀತಿ ರಾಜಲ್ ಖೈಮಾ ಕೂಡ ಅದರಲ್ಲಿ ಒಂದು ಅಲ್ಲಿ ಈತನ ಮದುವೆ ಆಗತ್ತೆ ಈ ಮದುವೆಗೆ ಬಾಲಿವುಡ್ ತಾರೆಯರನ್ನ ಕುಣಿಯಲಿಕ್ಕೆ ಹಾಡಲಿಕ್ಕೆ ಕರೆಸಲಾಗತ್ತೆ ಪರ್ಫಾರ್ಮ್ ಮಾಡಲಿಕ್ಕೆ ಕರೆಸಲಾಗತ್ತೆ ಹಾಗೆ ಕರೆಸಿದವರಿಗೆ ಮುಂಬೈ ಮತ್ತು ನಾಗ್ಪುರ್ಗಳಿಂದ ಪ್ರೈವೇಟ್ ಜಟ್ಗಳನ್ನ ಕೊಡಲಾಗತ್ತೆ ಜೊತೆಗೆ ದುಬೈನಲ್ಲಿ ಶಾರ್ಜಾನಲ್ಲಿ ರಾಜಲ್ ಕೈಮಾದಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಫೆಸಿಲಿಟಿಯನ್ನ ಕೊಡಲಾಗತ್ತೆ ಜೊತೆಗೆ ಅವರಿಗೆ ಕ್ಯಾಶ್ ನಲ್ಲಿ ಪೇಮೆಂಟ್ ಆಗತ್ತೆ ಯಾರ್ಯಾರು ಹೋಗಿದ್ರು ಇವರು ಮದುವೆಗೆ ಒಬ್ರಲ್ಲ ಇಬ್ಬರಲ್ಲ ಸ್ವಾಮಿ ಹೋದವರು ರಣಬೀರ್ ಕಪೂರ್ ಒಬ್ನೇ ಅಲ್ಲ ಕಪಿಲ್ ಶರ್ಮಾ ಕಪಿಲ್ ಶರ್ಮಾ ಹೋಗಿದ್ರು ಹುಮಾ ಖುರೇಶಿ ಆಮೇಲೆ ಸನಿ ಲಿಯೋನ್ ಹೋಗಿದ್ರು ಆಮೇಲೆ ಅಲ್ ಆತಿಫ್ ಅಸ್ಲಂ ಸಿಂಗರ್ ಆತ ಹೋಗಿದ್ದ ಹೀಗೆ ಸುಮಾರು ಹದಿನೇಳು ಜನ ಬಾಲಿವುಡ್ ತಾರೆಯರು ಗಾಯಕರು ನೃತ್ಯ ಮಾಡುವವರು ಈ ಈತನ ಮದುವೆಯ ಪಾರ್ಟಿಗೆ ಹೋಗ್ತಾರೆ ಈ ಮದುವೆಗೆ ಎರಡು ನೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗತ್ತೆ ಟೂ ಹಂಡ್ರೆಡ್ ಕ್ರೋರ್ಸ್ ನಲವತ್ತೈದು ಕೋಟಿ ರೂಪಾಯಿಗಳನ್ನು ಕೇವಲ ಮತ್ತು ಕೇವಲ ಹೋಟೆಲ್ನ ಐಷಾರಾಮಿ ಜೀವನಕ್ಕೆ ಈ ಸಿನಿಮಾ ನಟರಿಗೆ ಇತರರಿಗೆ ಹಂಚಲಾಗತ್ತೆ ಖರ್ಚು ಮಾಡಲಾಗತ್ತೆ ಯೋಗೇಶ್ ಬೋಪಟ್ ಅನ್ನುವಂಥ ಇವೆಂಟ್ ಒನ್ ಮ್ಯಾನೇಜ್ಮೆಂಟ್ ಕಂಪನಿ ಅನ್ನುವಂಥ ಒಂದು ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅವರು ಇಡೀ ಈ ಕಾರ್ಯಕ್ರಮದ ಆಯೋಜನೆಯನ್ನು ಅವರು ಮಾಡಿರ್ತಾರೆ ಹೀಗೆ ಆದಂತಹ ವಹಿವಾಟು ಏನಿದೆ ಈ ವಹಿವಾಟು ಕಣ್ಣು ಭಾರತೀಯ ವ್ಯವಸ್ಥೆಯಲ್ಲಿ ಗೊತ್ತಾಗತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇದನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಈ ಮೊಕದ್ದಮೆಯನ್ನ ಈ ಮಧ್ಯೆ ಈತ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪಾರ್ಟಿ ಮಾಡಿರ್ತಾನೆ ಸಕ್ಸೆಸ್ ಪಾರ್ಟಿ ಮಹಾದೇವ್ ಆನ್ಲೈನ್ ಬೆಟ್ಟಿಂಗ್ ಕಂಪನಿಯ ಸಕ್ಸೆಸ್ ಪಾರ್ಟಿ ಈ ಸಕ್ಸೆಸ್ ಪಾರ್ಟಿಗೂ ಇದೇ ರೀತಿಯದಾಗಿ ದುಡ್ಡನ್ನು ಖರ್ಚು ಮಾಡಿರ್ತಾನೆ ಪ್ಲಸ್ ಎಲ್ಲರಿಗೂ ಇನ್ನಿಲ್ಲದ ಹಾಗೆ ಸಂಭಾವನೆಯನ್ನು ಕೊಟ್ಟಿರ್ತಾನೆ ಹವಾಲ ಮೂಲಕ ಪೇಮೆಂಟ್ ಮಾಡಿರ್ತಾನೆ ಹೀಗೆ ಮಾಡಿದಂತ ಒಟ್ಟು ಮೊತ್ತ ಇದೆಯಲ್ಲ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಒಟ್ಟು ವಹಿವಾಟು ಎರಡು ಸಾವಿರ ಕೋಟಿ ಅದರಲ್ಲಿ ಈಗ ಲೆಕ್ಕಕ್ಕೆ ಸಿಕ್ಕಿರೋದು ಐದು ನೂರು ಕೋಟಿ ಸರ್ಕ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಮೊನ್ನೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ವಶಪಡಿಸಿಕೊಂಡಿರುವಂತಹ ದುಡ್ಡು ವಶಪಡಿಸಿಕೊಂಡಿರುವಂತಹ ಬಂಗಾರದ ತುಂಡುಗಳು ದುಬೈಯಿಂದ ತಂದಿರುವಂಥದ್ದು ವಶಪಡಿಸಿಕೊಂಡಿರುವಂತಹ ಆಭರಣಗಳು ಅದರ ಮೊತ್ತ ನಾಲ್ಕು ಹದಿನೇಳು ಕೋಟಿ ರೂಪಾಯಿಗಳು ಈತ ಯಾರ್ಯಾರಿಗೆ ಪೇಮೆಂಟ್ ಮಾಡಿದ್ದ ಭಾರತ ದೇಶದಲ್ಲಿ ಪಾಕಿಸ್ತಾನದಲ್ಲಿ ನೇಪಾಳದಲ್ಲಿರುವಂತ ಇನ್ಫ್ಲೂಯೆನ್ಸರ್ ಏನಾರ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅವರಿಗೆ ಜಾಹೀರಾತು ಹಾಕಲಿಕ್ಕೆ ಇತ್ತ ನೂರು ಜನರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ನಮಗೂ ನಮ್ಮ ಚಾನಲ್ಗೆ ಹಲವಾರು ಜನ ಕರೆ ಮಾಡ್ತಾರೆ ಮೇಲ್ಗಳನ್ನು ಮಾಡ್ತಾರೆ ಮೆಸೇಜ್ಗಳನ್ನು ಕಳಿಸ್ತಾರೆ ನಿಮ್ಮ ಚಾನೆಲ್ ನಲ್ಲಿ ಕೆಳಗಡೆ ಸ್ಕ್ರೋಲಿಂಗ್ ಹಾಕಿ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ನೀವು ಆನ್ಲೈನ್ ಬೆಟ್ಟಿಂಗ್ ಅಡ್ವರ್ಟೈಸ್ಮೆಂಟ್ ಹಾಕಿ ಮಧ್ಯೆ ಮಧ್ಯೆ ಅದಕ್ಕೆ ಸಂಭಾವನೆಯನ್ನು ಕೊಡ್ತೀವಿ ಅಂತ ನಮ್ಗೆ ಸುಮಾರು ಆಫರ್ಗಳು ಬರ್ತವೆ ನಾವು ಅದನ್ನು ತಿರಸ್ಕರಿಸ್ತೀವಿ ಭವಿ ಭವಿಷ್ಯವನ್ನ ಹಾಕಿ ತಾಂತ್ರಿಕರು ಕೇಳ್ಕೋತಾರೆ ಮಾಂತ್ರಿಕರು ಕೇಳ್ಕೋತಾರೆ ನಮ್ದೊಂದು ಸ್ಟ್ರಿಪ್ ಹಾಕಿ ನಿಮ್ಮ ಇದರಲ್ಲಿ ನಿಮ್ಮ ವಾಹಿನಿಯಲ್ಲಿ ನಿಮ್ಮ ವಿಡಿಯೋಗಳಲ್ಲಿ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀವಿ ಅಂತ ಹಲವಾರು ಜನ ನಮಗೂ ಆಮಿಷ ಒಡ್ತಾರೆ ನಾವು ಯಾವ ಜಾಹೀರಾತುಗಳನ್ನು ನಮ್ಮ ವಾಹಿನಿಯಲ್ಲಿ ಮೊದಲಿನಿಂದನೂ ಬಿತ್ತರಿಸುವುದಿಲ್ಲ ಅಂತ ನಮ್ದೊಂದು ತೀರ್ಮಾನವನ್ನು ಮಾಡಿರುವುದರಿಂದ ಅಂತ ಯಾವುದೇ ಜಾಹೀರಾತುಗಳನ್ನ ನಾವು ಹಾಕೋದಿಲ್ಲ ಆದರೆ ಸುಮಾರು ನೂರು ಜನ ನಮ್ಮ ಥರದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಗಳೇನಿದ್ದಾರೆ ಅವರು ಇವರಿಂದ ದುಡ್ಡು ಪಡೆದು ಅವರ ಜಾಹಿರ್ ಅವರ ವಿಡಿಯೋಗಳ ಮಧ್ಯೆ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ನ ಜಾಹೀರಾತುಗಳನ್ನು ಹಾಕ್ತಾ ಇದ್ರು ಅವರಿಗೂ ಕೂಡ ಈತ ಹವಾಲಾದಲ್ಲಿ ಪೇಮೆಂಟ್ ಮಾಡಿದ್ದಾನೆ ಇವರಿಬ್ಬರು ಕೂಡ ಸೌರಭ್ ಚಂದ್ರಾಕರ್ ಮತ್ತೆ ರವಿ ಉಪ್ಪಲ್ ಅವರು ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ನ ರ್ಯಾಡಾರ್ಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಇವರೆಲ್ಲ ಇವ್ರನ್ನೆಲ್ಲ ತನಿಖೆಗೆ ಒಪ್ಪ ಒಳಪಡಿಸ್ಲಾಗ್ತಾ ಇದೆ ವಿಶೇಷ ಅಂದ್ರೆ ಈತ ಮಾಡಿರುವಂತ ಕೆಲಸ ಇದೆಯಲ್ಲ ಈತ ಕಂಪನಿಯನ್ನ ರಿಜಿಸ್ಟರ್ ಮಾಡಿರೋದು ದುಬೈಲಿ ವ್ಯವಹಾರ ಮಾಡ್ತಾ ಇರೋದು ಭಾರತದಲ್ಲಿ ಪ್ರಕರಣ ಸರ್ಕಾರಕ್ಕೆ ಗೊತ್ತಾಗಿರೋದು ಸುಮಾರು ಹತ್ತು ತಿಂಗಳಿಂದ ಗೊತ್ತಾಗ್ತಾ ಇದೆ ಆದರೆ ಸತತವಾಗಿ ಇದರ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಒಬ್ಬೊಬ್ಬರನ್ನಾಗಿ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಬಂದಿರುವ ದುಡ್ಡಿನ ಲೆಕ್ಕವನ್ನ ಕೇಳ್ತಾ ಇದ್ದಾರೆ ಹವಾಲಾ ಪ್ರಕರಣ ಆಗಿರುವುದರಿಂದ ಇದೆಲ್ಲವೂ ಆರ್ಥಿಕ ಅಪರಾಧ ಅನ್ನುವಂತ ನಿಟ್ಟಿನಲ್ಲಿ ಬರ್ತಾ ಇರೋದ್ರಿಂದ ಎಲ್ಲರೂ ಶಿಕ್ಷೆಗೆ ಒಳಗಾಗುವ ಸಾಧ್ಯತೆಗಳು ಇರ್ತವೆ ನೋಡಿ ಸಿನಿಮಾ ನಟರು ಮತ್ತು ಗಾಯಕರು ಯಾರೋ ಕರೆದ್ಬಿಟ್ರು ಅನ್ನುವಂತ ಕಾರಣಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರಲ್ಲ ದುಡ್ಡು ಯಾರು ಕೊಡ್ತಾರೆ ಈತ ಪಾಪಿನ ಈತ ರೌಡಿನ ಈತ ಗ್ಯಾಂಗ್ಸ್ಟರ ಈತ ದೇಶ ಇದನ್ನು ಇದನ್ನ ಯೋಚನೆ ಮಾಡಲಾರದೆ ಕೇವಲ ನಾವು ಸೆಲೆಬ್ರಿಟಿಗಳು ನಾವು ಸೆಲೆಬ್ರಿಟಿ ಆಗಿರೋದ್ರಿಂದ ಈತ ಕರೆಸ್ತಾ ಇದ್ದಾನೆ ನಮ್ಗೆ ವೈಭವಪೇತ ಜೀವನ ಸಿಗ್ತಾ ಇದೆ ವಿಲಾಸಿ ಜೀವನ ಸಿಗ್ತಾ ಇದೆ ಅಂತ ಆಲೋಚನೆ ಮಾಡಿ ಹೋದ್ರೆ ಎಂಥ ಎಡವಟ್ಟಾಗತ್ತೆ ಜೀವನದಲ್ಲಿ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಕಿಲ್ಲ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ